ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂದೇಶ್ ಇಟ್ ಈಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಬೂತಾಯಿ ಮೀನಿಂದು ಮೊಟ್ಟೆನ ಫ್ರೈ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಜುಲೈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಮೀನು ಸಿಕ್ಕಿದಾಗ ಚೆಕ್ ಮಾಡಿದರೆ ಮೊಟ್ಟೆ ಕಟ್ಟಿರುತ್ತೆ ಅದರಲ್ಲಿ. ಇವತ್ತಿನ ವಿಡಿಯೋದಲ್ಲಿ ಬೂತಾಯಿ ಮೀನಿನ ಮೊಟ್ಟೆನ ಹೇಗೆ ಫ್ರೈ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅಂದಾಜು 100 ಗ್ರಾಮ್ ಆಗೋಷ್ಟು ಮೀನಿನ ಮೊಟ್ಟೆನ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ 1 ಕೆಜಿ ಆಗೋಷ್ಟು ಮೀನಿಂದ ತೆಗೆದಿಟ್ಕೊಂಡಿರೋದು. ನಾನು ಇದನ್ನ ಆಲ್ರೆಡಿ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಮಸಾಲೆ ಸೇರಿಸ್ಬಿಟ್ಟು. ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ 1/2 ಚಮಚ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 3-4 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ಬೇಕು. 1/2 ಚಮಚ ಆಗೋಷ್ಟು ಅಚ್ಚಕಾರದ ಪುಡಿ, 1/4 ಚಮಚ ಆಗೋಷ್ಟು ಧನಿಯಾ ಪುಡಿ, 1/4 ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆಯೇ 1 ಚಮಚ ಆಗೋಷ್ಟು ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆ ರಸ ಬದಲಿಗೆ ಹುಣಸೆ ಹಣ್ಣಿನ ರಸ ಆದ್ರೂ ಸೇರಿಸ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಂದು ಮೊಟ್ಟೆ ಬ್ರೇಕ್ ಆಗಿರೋದ್ರಿಂದ ಸ್ವಲ್ಪ ಅಂಟಂಟು ಅನ್ನಿಸ್ತಾ ಇದೆ, ಹಾಗಾಗಿ ನಾನು ಇದಕ್ಕೆ 1 ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನೆಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸೇರಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡ ನಂತರ ಇದನ್ನ 1/2 ಗಂಟೆಯಿಂದ 20 ನಿಮಿಷದವರೆಗೂ ಮ್ಯಾರಿನೇಟ್ ಆಗೋದಕ್ಕೆ ಹಾಗೇ ಇಟ್ಬಿಡೋಣ. ಮಸಾಲೆ ಚೆನ್ನಾಗಿ ಹಿಡೀಲಿ. ಇವಾಗ ನಾನಿಲ್ಲಿ 1 ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ, ಕೋಟಿಂಗ್ ಮಾಡೋದಕ್ಕೆ, ರವಾ ಕೋಟಿಂಗ್ ಮಾಡೋದಕ್ಕೆ. ಇದಕ್ಕೆ ಇವಾಗ 1/4 ಚಮಚ ಆಗೋಷ್ಟು ಉಪ್ಪು, ಹಾಗೆಯೇ 1/4 ಚಮಚ ಆಗೋಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಈ ರೀತಿ ರವೆಗೆ ಉಪ್ಪು ಮತ್ತು ಖಾರ ಸೇರಿಸೋದ್ರಿಂದ ನಾವು ರವಾ ಕೋಟಿಂಗ್ ಮಾಡಿದಾಗ ಸಪ್ಪೆ ಅನ್ಸಲ್ಲ, ರುಚಿಯಾಗಿ ಬರುತ್ತೆ. ಇವಾಗ ನಾನಿಲ್ಲಿ 1 ಫ್ರೈಯಿಂಗ್ ಪ್ಯಾನ್ಗೆ 6-8 ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಮೀನಿನ ಮೊಟ್ಟೆನ ತೊಗೊಂಡ್ಬಿಟ್ಟು ಅದನ್ನ ರವೆಯಲ್ಲಿ ಚೆನ್ನಾಗಿ ಅದ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದಕ್ಕೆ ಸೇರಿಸ್ಕೊಳ್ಳೋಣ. ಎಷ್ಟು ದಪ್ಪ ಆಗುತ್ತೋ ಅಷ್ಟು ದಪ್ಪಗೆ ಕೋಟಿಂಗ್ ಮಾಡಿ ರವೆ. ಇದು ನಾರ್ಮಲ್ ಆಗಿನೂ ಫ್ರೈ ಮಾಡ್ಕೊಳ್ಬೋದು ರವಾ ಸೇರಿಸ್ತೇನೆ, ಬಟ್ ಮೀನಿನ ಮೊಟ್ಟೆನ ರವಾ ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗಿ ರುಚಿಯಾಗಿ ಬರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ, ಗರ್ಗರಿಯಾಗಿ ಬರುತ್ತೆ, ತುಂಬಾ ರುಚಿಯಾಗಿ ಬರುತ್ತೆ ರವಾ ಫ್ರೈ ಮಾಡಿದಾಗ. ಸೊ ನಾನು ಎಲ್ಲ ಮೀನಿನ ಮೊಟ್ಟೆಗಳನ್ನು ಸೇರಿಸ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ರವೆ ಅಲ್ಲಿ ಕೋಟ್ ಮಾಡಿಬಿಟ್ಟು. ಇವಾಗ ಇದನ್ನು 2 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ, 2 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ತಿರುಗಿಸಿ ಹಾಕೊಂಡ್ಬಿಟ್ಟು ಇನ್ನೊಂದು ಕಡೆಗೆ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಮೊಟ್ಟೆಗಳನ್ನು ತಿರುಗಿಸಿ ಹಾಕ್ಕೊಳ್ಳಿ. ಇವಾಗ ಈ ಕಡೆಗೂ ಕೂಡ 2 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ನೊರೆ ನೊರೆ ಬರ್ತಾ ಇದೆ, ಕೆಲವೊಂದು ಮೊಟ್ಟೆ ಬ್ರೇಕ್ ಆಗಿದೆ, ಹಾಗಾಗಿ ಈ ರೀತಿ ನೊರೆ ನೊರೆ ಬರುತ್ತೆ, ಬಟ್ ಪೂರ್ತಿಯಾಗಿ ತರಣದ ಮೇಲೆ ಸರಿಯಾಗುತ್ತೆ. ಸೊ 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, 2 ಕಡೆ 2-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ, ಇವಾಗ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ಸ್ನ್ಯಾಕ್ಸ್ ಆಗಿನೂ ತಿನ್ಬೋದು, ಹಾಗೆಯೇ ಊಟದ ಜೊತೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟವಾಗುತ್ತೆ ಇದರ ಟೇಸ್ಟ್. ಎಲ್ಲರಿಗೂ ತುಂಬಾ ರುಚಿಯಾಗಿ ಬರುತ್ತೆ. ನಾರ್ಮಲ್ ಫ್ರೈಗಿಂತನೂ ರವಾ ಫ್ರೈ ಮಾಡಿದಾಗ ಡಿಫ್ರೆಂಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ ನೀವು ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.